ಇವತ್ತು ಕೂಡ ಈ ರೀತಿ ಒಂದು ಸಮವಸ್ತ್ರದ ಬಗ್ಗೆನೂ ಕೂಡ ಶಾಲಾ ಮಕ್ಕಳನ್ನು ತಲೆ ಕೆಡಿಸತಕ್ಕಂತ ಕೆಲಸ ಮಾಡ್ತಾ ಇರತಕ್ಕಂತ ವಿರೋಧ ಪಕ್ಷದವರು ನಾನು ಹೇಳ್ತಕ್ಕಂತದ್ದು ಇವತ್ತು ಹೈಕೋರ್ಟ್ ನಲ್ಲಿ ಇವತ್ತು ತೀರ್ಮಾನ ಬರುವಂತ ಹಂತದಲ್ಲಿ ನಾವು ಇದೀವಿ ಹಾಗಾಗಿ ಎಲ್ಲರೂ ಕೂಡ ಸಮಾಧಾನ ಆಗಿರಬೇಕು ಅಂತಕ್ಕಂತ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ ಅದನ್ನ ಹೇಳಿದ್ದೀವಿ ಎಲ್ಲದಕ್ಕೂ ಕೂಡ ರಾಜಕೀಯ ಬಣ್ಣವನ್ನ ಕಟ್ಟತಕ್ಕಂತ ಮಕ್ಕಳಲ್ಲಿ ವಿಷಬೀಜವನ್ನ ಬಿತ್ತಕ್ಕಂತ ಕೆಲಸ ವಿರೋಧ ಪಕ್ಷಗಳು ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಮಾಡ್ತಾ ಇರತಕ್ಕಂತದ್ದು ಇದನ್ನರ ಅರ್ಥ ಮಾಡ್ಕೊಂಡು ಒಂದು ಸಮವಸ್ತ್ರ ಅಂತಂದ್ರೆ ನಾನು ಆಗ್ಲೇ ಹೇಳಿದಾಗೆ ಶಾಲಾ ಮಕ್ಕಳು ಇರಬಹುದು ಅಥವಾ ಕಾಲೇಜಿನಲ್ಲಿ ಓದತಕ್ಕಂತ ವಿದ್ಯಾರ್ಥಿಗಳು ಇರಬಹುದು ಎಲ್ಲರೂ ಕೂಡ ಸರಿ ಸಮಾನರಾಗಿ ಇರತಕ್ಕಂತ ಒಂದು ಪವಿತ್ರ ಕ್ಷೇತ್ರ ಅದು ಒಂದು ಇಬ್ಬರಿಗೂ ಅನ್ವಯಿಸಬೇಕು ಆದರೆ ಇಬ್ಬರ ಮಧ್ಯನೂ ಕೂಡ ಈಗ ಮನಸಾಳ್ತಕ್ಕ ಹಾಳು ಮಾಡತಕ್ಕಂತ ಕೆಲಸ ಮಾಡ್ತಾ ಇರತಕ್ಕಂತ ವಿರೋಧ ಪಕ್ಷದವರು ಇದನ್ನರ ಅರ್ಥ ಮಾಡ್ಕೊಂಡು ಅದನ್ನ ಸರಿ ಮಾಡ್ಕೋಬೇಕು ನೋಡಿ ಸರ್ಕಾರ ಈಗಾಗಲೇ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪಿನ ಆಧಾರದ ಮೇಲೆ ಅದನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತಕಂತ ಆದೇಶ ಸ್ಪಷ್ಟವಾಗಿ ರಾಜ್ಯ ಸರ್ಕಾರಕ್ಕೆ ಹೇಳಾಗಿದೆ ಡಿಸೆಂಬರ್ ಇಂದ ವಿವಾದ ಇದೆ ಅವಾಗಲೇ ಕರೆಕ್ಟ್ ನಿರ್ದೇಶನ ಕೊಟ್ಟಿದ್ರೆ ಇಷ್ಟು ವಿವಾದ ಆಗ್ತಿರಲಿಲ್ಲ ಅಂತ ಇದನ್ನ ವಿರೋಧ ಪಕ್ಷದವರಿಗೂ ಕೇಳ್ರಿ ಯಾಕೆ ಈ ಮಟ್ಟಕ್ಕೆ ಹೋಗ್ತಿದೆ ಅಂತ ಹೇಳಿ ಧನ್ಯವಾದ ಅಲ್ಲ ಸರ್ ಈಗ ಶಾಂತಿ ಆಗೋದು ಹೇಗೆ ಸರ್ ಹಾಗಾದ್ರೆ ಹೈಕೋರ್ಟ್ ತೀರ್ಮಾನ ಬರುತ್ತೆ ಎಲ್ಲ ಸರಿ ಹೋಗ್ತದೆ ಬಿಡಿ ಧನ್ಯವಾದ ನ್ಯೂಸ್ ಫಸ್ಟ್ ಪ್ರತಿಕ್ಷಣ